ಹೆಡ್ಲೈನ್ ನಂಬರ್ 1 ಸೆಪ್ಟೆಂಬರ್ 26 ಲವ್ ಮಾಕ್ಟೈಲ್ ನಾಯಕಿ ಮಿಲನ್ ನಾಗರಾಜ್ ಮತ್ತು ಡಿ ಬಾಸ್ ಪಾಲಿಕೆ ವಿಶೇಷ ದಿನ. ಹೆಡ್ಲೈನ್ ನಂಬರ್ 2 ಕರಗಜ್ಜನ ದರ್ಶನ ಪಡೆದ ನಟ ದರ್ಶನ್, ಹಳೆ ಚಿತ್ರ ವೈರಲ್. ಲವ್ ಮಾಕ್ಟೈಲ್ ಚಿತ್ರದ ಮೂಲಕ ಕನ್ನಡಿಗರ ಮನೆ ಮಾತಾಗಿರುವ ನಟಿ ಮಿಲನ್ ನಾಗರಾಜ್ಗೆ ಇಂದು ವಿಶೇಷ ದಿನ. ಕೇವಲ ಮಿಲನ್ ಅವರಿಗೆ ಮಾತ್ರವಲ್ಲ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೂ ಇಂದು ಸ್ಮರಿಸುವ ದಿನ. ಈ ಕುರಿತು ನಟಿ ಮಿಲನ್ ನಾಗರಾಜ್ ಟ್ವಿಟರ್ ನಲ್ಲಿ ಸಂತಸ ವ್ಯಕ್ತಪಡಿಸಿದ್ದು 7 ವರ್ಷದ ಜನ್ನಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದ್ದಾರೆ. ಮತ್ತೊಂದೆಡೆ ದರ್ಶನ್ ಅವರ ಅಭಿಮಾನಿಗಳು ಸಹ ಈ ಸಂಭ್ರಮವನ್ನು ಹೆಚ್ಚಿಸಿದ್ದಾರೆ. ಅಷ್ಟಕ್ಕೂ ಏನಿದು ಸೆಪ್ಟೆಂಬರ್ 26ರ ವಿಶೇಷ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಮಿಲನ್ ನಾಗರಾಜ್ ಕಾರ್ತಿಕ್ ನಾರಾಯಣ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿರುವ ಬೃಂದಾವನ ಚಿತ್ರ ಬಿಡುಗಡೆಯಾಗಿ ಇದೀಗ 7 ವರ್ಷ ಪೂರೈಸಿದೆ. ಇದು ಎಂತಹ ಜರ್ನಿಯಾಗಿದೆ! ಪ್ರತಿ ವರ್ಷ ಹೊಸ ಚಿತ್ರ, ಹೊಸ ಸೆಟ್, ಹೊಸ ಜನರ ನನ್ನ ಬಲವಾಗಲು ಮತ್ತು ಉತ್ತಮ ವ್ಯಕ್ತಿಯಾಗಲು ಕಲಿಸಿದ್ದಾರೆ. ನನ್ನ ಜರ್ನಿಯಲ್ಲಿ ಅದ್ಭುತ ಬೆಂಬಲ ನೀಡಿದ ನನ್ನ ಎಲ್ಲ ನಿರ್ದೇಶಕರು, ನಿರ್ಮಾಪಕರು, ತಂತ್ರಜ್ಞಾನರು ಸಹ ನಟರಿಗೆ ಪ್ರೀತಿಯ ಧನ್ಯವಾದಗಳು ಎಂದು ನಟಿ ಟ್ವೀಟ್ ಮಾಡಿದ್ದಾರೆ. ಮಿಲನ ನಾಗರಾಜ್ಗೆ ಬೃಂದಾವನದ 2ನೇ ಸಿನಿಮಾ. ಅದಕ್ಕೂ ಮುಂಚೆ ನಮ್ಮ ದುನಿಯಾ ನಮ್ಮ ಸ್ಟೈಲ್ ಚಿತ್ರದಲ್ಲಿ ಚೊಂಚಲ ಬಾರಿಗೆ ನಟಿಸಿದ್ದರು. ಈ ಚಿತ್ರದ ಬಳಿಕ ದರ್ಶನ್ ಜೊತೆ ನಾಯಕಿಯಾಗಿ ನಟಿಸಿದ ಮಿಲನ್ಗೆ ಇದು ದೊಡ್ಡ ಚಿತ್ರ ಆಗಿತ್ತು. ಅದಾದ ಬಳಿಕ ಚಾಲಿ ಜಾನಿ ಹಾಗೂ ಒಂದು ಮಲಯಾಳಂ ಚಿತ್ರ ಮಾಡಿದರು, ದೊಡ್ಡ ಯಶಸ್ಸು ಸಿಕ್ಕಿರಲಿಲ್ಲ. 2020ರಲ್ಲಿ ತೆರೆ ಕಂಡ ಲವ್ ಮಾಕ್ಟೈಲ್ ಮೂಲಕ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾರೆ. ಅಂದಾಗೆ ಕನ್ನಡದ ಬೃಂದಾವನ ತೆಲುಗಿನ ಬೃಂದಾವನ್ ಚಿತ್ರದ ರಿಮೇಕ್. ತೆಲುಗಿನಲ್ಲಿ ಜೂನಿಯರ್ MTR ನಾಯಕರಾಗಿದ್ದರು. ಈ ಚಿತ್ರವನ್ನು ಕನ್ನಡದಲ್ಲಿ ದರ್ಶನ್ ಮಾಡಿದ್ದು ಕಾರ್ತಿಕ್ ನಾರಾಯಣ್ ಮತ್ತು ಮಿಲನ್ ನಾಯಕಿಯಾಗಿ ನಟಿಸಿದ್ದಾರೆ. ಸಾಯಿ ಕುಮಾರ್, ಸಂಪತ್ ರಾಜ್, ಕುರಿ ಪ್ರತಾಪ್, ದೊಡ್ಡಣ್ಣ ಸೇರಿದಂತೆ ಹಲವಾರು ಪ್ರಮುಖ ಪಾತ್ರಗಳಿದ್ದರು. ಕೆ ಮಹದೇಶ್ ಈ ಚಿತ್ರ ನಿರ್ದೇಶಿಸಿದರು. ನಟ ದರ್ಶನ್ ಮಂಗಳೂರಿಗೆ ತೆರಳಿ ಕೊರಗಜ್ಜನ ದರ್ಶನ ಪಡೆದಿರುವ ಚಿತ್ರವೊಂದು ತಡವಾಗಿ ವೈರಲ್ ಆಗಿದೆ. ಗೆಳೆಯರೊಂದಿಗೆ ಕೆಲವು ದಿನಗಳ ಹಿಂದೆ ಮಂಗಳೂರಿಗೆ ತೆರಳಿದ ನಟ ದರ್ಶನ್ ಕೊರಗಜ್ಜನ ದೇವಾಲಯಕ್ಕೆ ಭೇಟಿ ನೀಡಿ ದರ್ಶನ ಪಡೆದಿದ್ದಾರೆ. ದರ್ಶನ್ ಕೈ ಮುಗಿದು ನಿಂತಿರುವ ಚಿತ್ರ ಇದೀಗ ವೈರಲ್ ಆಗಿದೆ. ತುಳುನಾಡಿನ ಆರಾಧ್ಯ ದೈವಗಳಲ್ಲಿ ಒಂದಾದ ಕರಗಜ್ಜನಿಗೆ ಲಕ್ಷಾಂತರ ಭಕ್ತರು ನಡೆದುಕೊಳ್ಳುತ್ತಾರೆ. ತುಳುನಾಡಿನ ಕರಗಜ್ಜನ ಪವಾಡಗಳು ಜನಜನಿತ, ಹಾಗಾಗಿ ದರ್ಶನ್ ಅವರು ಕರಗಜ್ಜನಿಗೆ ನಮನಿಸಿದ್ದಾರೆ. ಲಾಕ್ಡೌನ್ ಇಂದಾಗಿ ಚಿತ್ರೀಕರಣದಿಂದ ಬಿಡು ಪಡೆದುಕೊಂಡಿರುವ ನಟ ದರ್ಶನ್ ಪ್ರಾಣಿಗಳ ಆರೈಕೆ, ಗೆಳೆಯರ ಭೇಟಿ, ಫೋಟೋಗ್ರಫಿ, ಕಾಡು ಸುತ್ತುವುದು, ದೇವರ ದರ್ಶನಗಳಲ್ಲಿ ಸಮಯ ಕಳೆಯುತ್ತಿದ್ದಾರೆ. ಫ್ರೆಂಡ್ಸ್, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಬೆಲ್ ನ ಆನ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ ಗೆ ಉಚಿತ ದರದಲ್ಲಿ ಸಬ್ಸ್ಕ್ರೈಬ್ ಆಗಿ.